ಕೇಂದ್ರ ಸರ್ಕಾರ ಅನುದಾನದ ತಾರತಮ್ಯ ಮಾಡ್ತಾ ಇದೆ ಅಂತ ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿತು. ಇದೀಗ ಕರ್ನಾಟಕದ ಬೆನ್ನಲ್ಲೇ ಕೇರಳ ಕೂಡ ಅದೇ ಹಾದಿ ತುಳಿದಿದೆ. ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯ ಮಾಡ್ತಾ ಇದೆ, ನಮ್ಮ ಪಾಲು ನಮಗೆ ಬೇಕು ಅಂತ ಕೇರಳ ಕೂಡ ಆಗ್ರಹಿಸಿದೆ. ಕೇರಳ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಾ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕೇರಳ ಸರ್ಕಾರ ಕೇಂದ್ರದ ವಿರುದ್ಧ ಧಿಕ್ಕಾರದ ಘೋಷಣೆ ಮೊಳಗಿಸಿದೆ. ನಮ್ಮ ಪಾಲು ನಮಗೆ ಸರಿಯಾಗಿ ದೊರೀತಾ ಇಲ್ಲ ಅಂತ ಪಿಣರಾಯಿ ವಿಜಯನ್ ನೇತೃತ್ವದ ಸರ್ಕಾರ ಪ್ರತಿಭಟಿಸಿದೆ. ಬುಡಕಟ್ಟು ಹಾಗೂ ಆದಿವಾಸಿ ಸಮುದಾಯಗಳಲ್ಲಿ ಆರೋಗ್ಯದ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಾಗ್ತಾ ಇದೆ. ಬಳ್ಳಾರಿ ಜಿಲ್ಲೆಯಾದ್ಯಂತ ಫೆಬ್ರವರಿ 6 ರಿಂದ ಫೆಬ್ರವರಿ 11 ರವರೆಗೆ ಉಚಿತ ಆರೋಗ್ಯ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಬಳ್ಳಾರಿ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರ ವೈಯಕ್ತಿಕ ಇಚ್ಛಾಶಕ್ತಿಯಿಂದ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಕ್ರೀಡಾ ಇಲಾಖೆಯ ಜೊತೆಗೆ ಯನೋಪೋಯ ಮಂಗಳೂರು ವಿವಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆಸಲಾಗ್ತಾ ಇದೆ. ಬಳ್ಳಾರಿ, ಸಿರಗುಪ್ಪ, ಕಂಪ್ಲಿ, ಕುರಗೋಡು ಹಾಗೂ ಸಂಡೂರು ತಾಲೂಕುಗಳಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ವರ್ಗದ ಜನಸಂಖ್ಯೆ ಹೊಂದಿರುವ ಗ್ರಾಮಗಳಲ್ಲಿ ಈ ಉಚಿತ ಆರೋಗ್ಯ ಚಿಕಿತ್ಸಾ ಶಿಬಿರ ಕಾರ್ಯಾಗಾರ ನಡೆಯಲಿದೆ. ಅಪಾರ್ಟ್ಮೆಂಟ್ನ ಅಡುಗೆ ಕೋಣೆಯ ನಲ್ಲಿಯಲ್ಲಿ ಕೆಸರು ನೀರು ಬರ್ತಾ ಇದ್ದು ಸರ್ಕಾರದ ವಿರುದ್ಧ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನ ತಲಘಟ್ಟಪುರದ ನ್ಯಾಯಾಂಗ ಬಡಾವಣೆಯಲ್ಲಿರುವ ಶೋಭಾ ಅರೆನಾ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದೆ. ಧನಂಜಯ ಪದ್ಮನಾಭಾಚಾರ ಎಂಬುವವರು ಕೆಸರು ಮಿಶ್ರಿತ ನೀರು ಬರ್ತಾ ಇದೆ ಅವರ ಮನೆಯಲ್ಲಿ. ತಲಘಟ್ಟಪುರ ಸುತ್ತಲಿನ ಅಪಾರ್ಟ್ಮೆಂಟ್ಗಳಲ್ಲಿ ಇದೇ ರೀತಿ ಕೆಸರು ನೀರು ಬರ್ತಾ ಇದ್ದು ಸಿಎಂ ಡಿಸಿಎಂಗೆ ಟ್ಯಾಗ್ ಮಾಡಿ ದಯವಿಟ್ಟು ನಮಗೆ ಒಳ್ಳೆಯ ನೀರು ಕೊಡಿ ಅಂತ ಟ್ವಿಟರ್ನಲ್ಲಿ ನಿವಾಸಿಗಳು ಆಗ್ರಹಿಸಿದ್ದಾರೆ. ಕ್ಷೀರಭಾಗ್ಯದ ಹಾಲಿನ ಪುಡಿಯನ್ನ ಶಿಕ್ಷಕನೋರ್ವ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದಾನೆ. ಯಾದಗಿರಿ ತಾಲೂಕಿನ ಲಿಂಗೇರಿ ತಾಂಡಾದಲ್ಲಿ ಈ ಘಟನೆ ನಡೆದಿದೆ. ಲಿಂಗೇರಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಸೂರ್ಯಕಾಂತ್ ಬಡ ವಿದ್ಯಾರ್ಥಿಗಳ ಹೊಟ್ಟೆ ಸೇರಬೇಕಾದ ಹಾಲಿನ ಪುಡಿಯನ್ನ ಕಿರಾಣಿ ಅಂಗಡಿಗಳಿಗೆ ಮಾರಾಟ ಮಾಡಿದ್ದಾನೆ. ಸ್ವತಃ ತನ್ನ ಕಾರಿನಲ್ಲಿ ಹಾಲಿನ ಪುಡಿ ತೆಗೆದುಕೊಂಡು ಹೋಗಿ ಕಿರಾಣಿ ಅಂಗಡಿಗಳಿಗೆ ಮಾರಾಟ ಮಾಡ್ತಾ ಇರುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಧನದಾಹಿ ಶಿಕ್ಷಕನ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಹಾಕದ ಶಿವಮೊಗ್ಗ ಜಿಲ್ಲಾಡಳಿತದ ವಿರುದ್ಧ ಕನ್ನಡ ಕಾರ್ಮಿಕರ ರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿತು. ವಾಟರ್ ಮಂಜುನಾಥ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಧರಣಿ ನಡೆಸಲಾಯಿತು. ತುಂಗಭದ್ರಾ ನದಿ ವ್ಯಾಪ್ತಿಯ ಹೊಳಲೂರು, ನಿಂಬೆಗುಂದಿ, ಪಿಳ್ಳಂಗಿರಿ ಹಾಗೂ ತುಂಗಾ ನದಿ ವ್ಯಾಪ್ತಿಯ ಮಂಡಗದ್ದೆ ಭದ್ರಾ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. ಈ ಬಗ್ಗೆ ಗಣಿ ಹಾಗೂ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮ ತೆಗೆದುಕೊಂಡಿಲ್ಲ ಅಂತ ಆರೋಪಿಸಿ ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಲಾಯಿತು. ಮರಳು ಮಾಫಿಯಾ ಹಿಂದೆ ಪ್ರಭಾವಿಗಳ ಕೈವಾಡವಿತ್ತು. ಇದರಿಂದ ರಾಜಧನ ನಷ್ಟ ಉಂಟಾಗ್ತಾ ಇದೆ. ತಕ್ಷಣವೇ ಜಿಲ್ಲಾಧಿಕಾರಿಗಳು ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಬೇಕು ಅಂತ ಒತ್ತಾಯಿಸಲಾಯಿತು. ಪತಿ ಹೆತ್ತ ಮಕ್ಕಳನ್ನ ಬಿಟ್ಟು ಪ್ರಿಯಕರನ ಜೊತೆಗೆ ವಿವಾಹಿತೆ ಎಸ್ಕೇಪ್ ಆಗಿದ್ದಾಳೆ. ಪತ್ನಿ ಓಡಿ ಹೋದ ಸಿಟ್ಟಿಗೆ ಪ್ರಿಯಕರನ ಮನೆ ಧ್ವಂಸ ಮಾಡಲಾಗಿದೆ. ವಂಟಮುರಿ ಘಟನೆ ಮಾಸುವ ಮುನ್ನವೇ ಬೆಳಗಾವಿಯಲ್ಲಿ ಇಂಥದ್ದೇ ಮತ್ತೊಂದು ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಜಿನರಾಳ್ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಮಹಿಳೆ ಪತಿ ಸೇರಿ 30 ಸಂಬಂಧಿಕರು ಪ್ರಿಯಕರನ ಮನೆ ಧ್ವಂಸ ಮಾಡಿದ್ದಾರೆ. ಜಿನರಾಳ್ ಗ್ರಾಮದ ರೇಣುಕಾ ಜೊತೆಗೆ ಲಂಗಮಣ್ಣ ವಾಲಿಕಾರ್ ಓಡಿ ಹೋಗಿದ್ದಾನೆ. ಓಡಿ ಹೋದ ಲಂಗಮಣ್ಣಗೂ ಕೂಡ ಮದುವೆ ಆಗಿದ್ದು ಆತನಿಗೂ ಇಬ್ಬರು ಮಕ್ಕಳಿದ್ದಾರೆ. ಒಂದೇ ಗ್ರಾಮದ ಲಂಗಮಣ್ಣ ರೇಣುಕಾ ವಿವಾಹದ ಬಳಿಕ ಅನೈತಿಕ ಸಂಬಂಧ ಹೊಂದಿದ್ದರು. ರಾಯಚೂರು ನಗರದ ವಿವಾದಿತ ಸ್ಥಳವಾಗಿದೆ ಸರ್ಕಾರದ ಜಾಗ. ದೇವಸ್ಥಾನ ಉಳಿವಿಗಾಗಿ ಸ್ಥಳೀಯರು ಹೋರಾಟ ಮಾಡ್ತಾ ಇದ್ದಾರೆ. ದೇವಸ್ಥಾನ ತೆರವು ಮಾಡಿ ಶಾಲೆ ಕಟ್ಟುವಂತೆ ಮತ್ತೊಂದು ತಂಡ ಪ್ರತಿಭಟನೆ ನಡೆಸ್ತಾ ಇದೆ. ಶಾಲೆ ನಿರ್ಮಾಣಕ್ಕೆ ಆಗ್ರಹಿಸಿ ಕೆಲ ಪ್ರಗತಿಪರ ಸಂಘಟನೆ ಹಾಗೂ ಕನ್ನಡಪರ ಸಂಘಟನೆ ಒತ್ತಾಯಿಸಿದೆ. ಆದರೆ ದೇವಸ್ಥಾನದ ಸ್ಥಳೀಯ ನಿವಾಸಿಗಳು ಶಾಸಕರನ್ನ ಭೇಟಿ ಮಾಡಿ ದೇವಸ್ಥಾನ ಉಳಿಸಿ ಶಾಲೆಯೇ ಬೇರೆಡೆ ಕಡೆ ಸ್ಥಳಾಂತರ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಸ್ಥಳೀಯರ ಮನವಿಗೆ ಸ್ಪಂದಿಸಿದ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಲೆಗೆ ಮಂಜೂರಾದ ಜಾಗದ ಆದೇಶ ಹಿಂಪಡೆಯಲು ಮನವಿ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ದಂಧೆ ಎಗ್ಗಿಲ್ಲದೆ ಸಾಗಿದೆ. ರಾಯಚೂರು ಜಿಲ್ಲೆ ಮಾನ್ವಿಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದು, ಪಟ್ಟಣದ ಚೀಕಲಪರ್ವಿ ರಸ್ತೆಯಲ್ಲಿನ ವೆಂಕಟಸಾಯಿ ರೈಸ್ ಮಿಲ್ನಲ್ಲಿ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿದೆ. ಸುಮಾರು 150,000 ರೂಪಾಯಿ ಮೌಲ್ಯದ 32 ಕ್ವಿಂಟಾಲ್ ಅಕ್ಕಿ ಜಪ್ತಿ ಮಾಡಲಾಗಿದೆ. ಈ ಅಕ್ಕಿಯನ್ನು ಅಕ್ರಮವಾಗಿ ಮಾರಾಟ ಮಾಡಲು ಸಂಗ್ರಹಿಸಿ ಇಡಲಾಗಿತ್ತು.
ವಿವಿಧ ಪಡಿತರ ಕಾರ್ಡುದಾರರಿಂದ ಅಕ್ರಮವಾಗಿ ಕಡಿಮೆ ಬೆಲೆಗೆ ಅಕ್ಕಿ ಖರೀದಿಸಿ ಸಂಗ್ರಹಿಸಿ ಇಟ್ಟಿದ್ದರು. ಪಾಲಿಶ್ ಮಾಡಿ ಅದೇ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ದಂಧೆ ಜೋರಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಂಗನ ಕಾಯಿಲೆ ಆತಂಕ ಹೆಚ್ಚಾಗಿದೆ. 55 ವರ್ಷದ ಮಹಿಳೆಯಲ್ಲಿ KFD ದೃಢಪಟ್ಟಿದ್ದು ಜಿಲ್ಲೆಯಲ್ಲಿ ಮಂಗನ ಕಾಯಿಲೆಯ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಓರ್ವ ವೃದ್ಧ ಸಾವಿಗೀಡಾದರೆ 4 ಗುಣಮುಖರಾಗಿದ್ದಾರೆ. ಪರೀಕ್ಷೆಗೆ ಒಳಪಟ್ಟ 7 ಮಂದಿ ಪೈಕಿ ಒಬ್ಬರಲ್ಲಿ KFD ಪತ್ತೆಯಾಗಿದೆ. OLB ಎಸ್ಟೇಟ್ ಭಾಗದಲ್ಲಿ ಅತಿ ಹೆಚ್ಚು KFD ಪತ್ತೆಯಾಗ್ತಾ ಇದ್ದು ಕೊಪ್ಪ ತಾಲೂಕಿನಲ್ಲೇ ಹೆಚ್ಚಿನ ಮಂಗನ ಜ್ವರ ಕಾಣಿಸಿಕೊಳ್ತಾ ಇದೆ. ಆರೋಗ್ಯ ಇಲಾಖೆ ಸಿಬ್ಬಂದಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದಾರೆ. ದಿನಗೂಲಿ ಮಾಡೋ ಮಂದಿ ಮೇಲೆ ಸೈಬರ್ ವಂಚಕರ ಕಣ್ಣು ಬಿದ್ದಿದೆ. ರ್ಯಾಪಿಡೋ, ಓಲಾ, ಓಡಿಸೋ ಅಮಾಯಕ ಹುಡುಗರೇ ಈ ಗ್ಯಾಂಗ್ನ ಟಾರ್ಗೆಟ್ ಆಗಿದ್ದಾರೆ. 100-200 ಆಸೆ ತೋರಿಸಿ ಸಾವಿರ ಸಾವಿರ ದೋಚುತ್ತಾರೆ ಖದೀಮರು. ಆಸ್ಪತ್ರೆ, ಶಾಪಿಂಗ್ ಮಾಲ್ಗೆ ರ್ಯಾಪಿಡೋ ಬುಕ್ ಮಾಡ್ತಾರೆ. ಬುಕ್ ಆಗ್ತಾ ಇದ್ದಂತೆ, ಸರ್ ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿದ್ದಾಳೆ, ಅವಳಿಗೆ ಅರ್ಜೆಂಟ್ ಹಣ ಕೊಡಬೇಕು, ಆದರೆ ಅವಳ ನಂಬರ್ಗೆ ಕ್ರೆಡಿಟ್ ಆಗ್ತಿಲ್ಲ ಅಂತ ಕಥೆ ಕಟ್ತಾರೆ. ನಿಮ್ಮ ಅಕೌಂಟ್ಗೆ ಹಣ ಹಾಕ್ತೀನಿ, ಅದನ್ನು ನನ್ನ ಹೆಂಡತಿ ನಂಬರ್ಗೆ ಕಳಿಸಿ ಅಂತ ಡ್ರಾಮಾನೂ ಮಾಡ್ತಾರೆ. ಇಂತಿಷ್ಟು ಅಂತ ಹಣ ರ್ಯಾಪಿಡೋ ಚಾರ್ಜ್ ಜೊತೆಗೆ 500-1000 ಸೇರಿಸಿ ಹಾಕ್ತೀನಿ ಅಂತಾರೆ. ಅಪ್ಪಿ ತಪ್ಪಿ ಯಾಮಾರಿ ಅವರಿಗೆ ಹಣ ಕಳಿಸಿದರೆ ನಿಮ್ಮ ಖಾತೆಯಲ್ಲಿನ ಅಷ್ಟು ಹಣ ವಂಚಕರ ಪಾಲಾಗಿರುತ್ತೆ. 10 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿ ಫೈನಾನ್ಸ್ನಲ್ಲಿ ಅಡವಿಟ್ಟಿದ್ದನ್ನು ಪೊಲೀಸರು ಬಂಧಿಸಿದ್ದಾರೆ. ಶಿವಮೊಗ್ಗದ RML ನಗರದಲ್ಲಿ ಕಳ್ಳತನ ನಡೆದಿದ್ದು ದೊಡ್ಡಪೇಟೆ ಪೊಲೀಸರು ಖತರ್ನಾಕ್ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ, ಅಲಂಕಾರಿಕ ವಸ್ತುಗಳು, ಬೆಲೆ ಬಾಳುವ ವಾಚ್ಗಳು, 500 ರಿಯಾಲ್ ಮುಖಬೆಲೆಯ ಸೌದಿ ಅರೇಬಿಯಾದ ನೋಟುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಶಿವಮೊಗ್ಗ ತಿಮ್ಮ ನಗರದ ಸಲೀಂ ಎಂಬುವನನ್ನು ಪೊಲೀಸರು ಬಂಧಿಸಿದ್ದಾರೆ. ಸಲ್ಮಾನ್ ಖಾನ್ 2020 May 25 ಸೌದಿ ಅರೇಬಿಯಾಗೆ ತೆರಳಿದ್ದ. 2023 June 6 ಮನೆಗೆ ಮರಳಿದ್ದ. ಈ ವೇಳೆ ಮನೆ ಬೀಗ ಮುರಿದು ಕಳ್ಳತನ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಅಲಸೂರು ಗೇಟ್ ಡಬಲ್ ಮರ್ಡರ್ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು, ಡಬಲ್ ಮರ್ಡರ್ ಆರೋಪಿ ಭದ್ರಾನನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಾಥಮಿಕ ವಿಚಾರಣೆಯ ವೇಳೆ ಪ್ರಾಪರ್ಟಿ ಸಂಬಂಧ ಕೊಲೆ ಮಾಡಿರೋದಾಗಿ ಆರೋಪಿ ಒಪ್ಪಿಕೊಂಡಿದ್ದಾನೆ. 2022 ಇಬ್ಬರ ನಡುವೆ ಗಲಾಟೆ ನಡೆದು ದೂರು ದಾಖಲಾಗಿತ್ತು. ಇದಾದ ನಂತರ ಈ ಹಿಂದೆ ಇಬ್ಬರನ್ನೂ ಕರೆಯಿಸಿ 107 ಬಾಂಡ್ ಬರೆಯಿಸಲಾಗಿತ್ತು. ಗಲಾಟೆ ಮಾಡಿಕೊಳ್ಳಬಾರ್ದು ಅಂತ ಬಾಂಡ್ ಬರೆಯಲಾಗಿತ್ತು. ಆದರೆ ನಿನ್ನೆ ಸುರೇಶ್ ಕೊಲೆ ಮಾಡೋ ಉದ್ದೇಶದಿಂದಲೇ ಬಂದಿದ್ದೆ ಅಂತ ಭದ್ರಾ ಒಪ್ಪಿಕೊಂಡಿದ್ದು. ಅಲಸೂರು ಗೇಟ್ ಪೊಲೀಸರು ಈಗ ತನಿಖೆಯನ್ನು ಮುಂದುವರೆಸಿದ್ದಾರೆ. ಕುದೇರು ಪೊಲೀಸ್ ಠಾಣೆಗೆ ರಾಜ್ಯದಲ್ಲೇ ಅತ್ಯುತ್ತಮ ಠಾಣೆ ಎಂಬ ಗರಿಮೆ ದೊರೆತಿದೆ. ರಾಜ್ಯದಲ್ಲೇ No. 1, ರಾಷ್ಟ್ರಮಟ್ಟದಲ್ಲಿ 5ನೇ ಉತ್ತಮ ಠಾಣೆ ಎಂಬ ಹೆಗ್ಗಳಿಕೆಗೆ ಚಾಮರಾಜನಗರ ಜಿಲ್ಲೆಯ ಕುದೇರು ಠಾಣೆ ಪಾತ್ರವಾಗಿದೆ. ಕೇಂದ್ರ ಗೃಹ ಇಲಾಖೆ ನಡೆಸಿದ ಸಮೀಕ್ಷೆಯಲ್ಲಿ ಕುದೇರು ಠಾಣೆಗೆ 2023 ಸಾಲಿನ ಅತ್ಯುತ್ತಮ ಠಾಣೆ ಎಂಬ ಪ್ರಶಸ್ತಿ ದೊರೆತಿದೆ. ಹಾಸ್ಟೆಲ್ ಊಟ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರೋ ಘಟನೆ ಮಂಗಳೂರು ಹೊರವಲಯದ ವಲಚಿಲ್ ಬಳಿಯ ಶ್ರೀನಿವಾಸ ಕಾಲೇಜಿನಲ್ಲಿ ನಡೆದಿದೆ. ಕಾಲೇಜಿನ ಹಾಸ್ಟೆಲ್ನಲ್ಲಿ ನಿನ್ನೆ ರಾತ್ರಿ ಊಟ ಸೇವಿಸಿದ ಬಳಿಕ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ದಿಢೀರ್ ಏರುಪೇರಾಗಿದೆ. ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದ ವಿದ್ಯಾರ್ಥಿಗಳನ್ನು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಊಟದಲ್ಲಿ ಹುಳ ಬಿದ್ದು ಫುಡ್ ಪಾಯ್ಸನ್ ಆಗಿರೋ ಶಂಕೆ ವ್ಯಕ್ತವಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಪವರ್ ಸ್ಟೇಷನ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಘಟನೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ನಡೆದಿದೆ. ಜೆಸ್ಕಾಂ ವ್ಯಾಪ್ತಿಯ ಪವರ್ ಸ್ಟೇಷನ್ನಲ್ಲಿ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ಅದೃಷ್ಟವಶಾತ್ ಬೆಂಕಿ ವ್ಯಾಪಿಸುವ ಮುನ್ನವೇ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸಿದೆ. ಭಾರೀ ಅನಾಹುತವೊಂದು ಕೂದಲೆಳೆಯ ಅಂತರದಲ್ಲಿ ತಪ್ಪಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.